कभी तू भी कभी आवाज दे कहीं से, ऐ अजनबी तू भी कभी आवाज दे कहीं से। 23 ಸೆಪ್ಟೆಂಬರ್ 2015, ನಾನು 24ನೇ ವಯಸ್ಸಿನಿಂದ 25ನೇ ವಯಸ್ಸಿಗೆ ಕಾಲಿಟ್ಟಿದ್ದೆ. ಈಗಿರೋ ಪೊಲ್ಯೂಷನ್ನು, ಕ್ಲೈಮೇಟ್ ಚೇಂಜು, ಈ ಬೆಂಗಳೂರು ವೆದರ್ನಲ್ಲಿ 100 ವರ್ಷ ಎಲ್ಲ ಬದುಕ್ತೀವಿ ಅನ್ನೋದು ಡೌಟೆ. 50 ವರ್ಷನ ನಾವೇನಾದರೂ ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡ್ರೆ ಬದುಕಿನಲ್ಲಿ ಹಾಫ್ ವೇ ಅಂದರೆ ಅರ್ಧ ದೂರ ಬಂದುಬಿಟ್ಟಿದ್ದೆ ನಾನು. ವರ್ಷದ 12 ತಿಂಗಳಲ್ಲಿ ಹುಟ್ಟುಹಬ್ಬ ನನ್ನ ಬದುಕಿನಲ್ಲಿ ತುಂಬಾ ಇಂಪಾರ್ಟೆಂಟ್. ವರ್ಷ ಪೂರ್ತಿ ಬೇರೆಯವ್ರಿಗೋಸ್ಕರ ಬದುಕೋ ನಾವು, ಆ ಒಂದು ದಿನನಾದರೂ ನಮಗಾಗಿ ಬದುಕಬೇಕು, ನಮಗೆ ಟೈಮ್ ಕೊಟ್ಕೋಬೇಕು, ನಮ್ಮನ್ನು ನಾವೇ ಪ್ರೀತಿ ಮಾಡಬೇಕು, ಹೀಗೆಲ್ಲ ಪ್ಲ್ಯಾನ್ ಮಾಡ್ತಿದ್ದೋನು ನಾನು. ಅವತ್ತು ಮನಸ್ಸಿನಲ್ಲಿ ವಿಚಿತ್ರವಾದ ಸೈಲೆನ್ಸ್ ಇತ್ತು. ಇಡೀ ದಿನ ಯಾವ ಕಮಿಟ್ಮೆಂಟು, ಸೆಲೆಬ್ರೇಷನ್ಸ್ಗೂ ಹೋಗದೆ ಮನೆಯಲ್ಲಿ ಒಬ್ಬನೇ ಇದ್ದು ಕಂಪ್ಲೀಟ್ ನನ್ನನ್ನು ನಾನು ಫೀಲ್ ಮಾಡ್ತಿದ್ದೆ. ಜಯನಗರದಲ್ಲಿ ವಿಪರೀತ ಮಳೆ ಸುರಿತಿತ್ತು. ರೆಕಾರ್ಡರ್ನಲ್ಲಿ ಹಳೆ ಹಾಡು ಪ್ಲೇ ಆಗ್ತಿತ್ತು. ಸಂಜೆ 6 ಗಂಟೆ ಆಗೋದಕ್ಕೆ ಇನ್ನು 5-6 ನಿಮಿಷ ಟೈಮ್ ಉಳಿದಿತ್ತು. ಕೈನಲ್ಲಿ ರಾಘವ್ ಗಿಫ್ಟ್ ಮಾಡಿದ್ದ ವೈನನ್ನು ಅರ್ಧ ತುಂಬಿಕೊಂಡಿದ್ದ ಗ್ಲಾಸ್ ಇತ್ತು. ಬಾಲ್ಕನಿಯ ಕಿಟಕಿ ಓಪನ್ ಮಾಡಿದ್ದ ನಾನು ಮಳೆ ಹನಿ, ಮಣ್ಣಿನ ವಾಸನೆ, ಎಲೆಗಳ ಸದ್ದು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿದ್ದೆ. ಕಣ್ಣಲ್ಲಿ ನೀರು ಶೇಖರಣೆಯಾಗಿ ಹನಿ ಇಡೋದಕ್ಕೆ ಪ್ರಾರಂಭ ಆಯಿತು. ಹಳೆ ಹಾಡೋ, ಮಳೆನೋ, ಆರು ಮನಸ್ಸಿನಲ್ಲಿದ್ದ ವಿಚಿತ್ರವಾದ ಸೈಲೆನ್ಸೋ ಗೊತ್ತಿಲ್ಲ, ತುಂಬಾ ಎಮೋಷ್ನಲ್ ಆಗೋಗಿದ್ದೆ. 25 ವರ್ಷಗಳ ಪಯಣದಲ್ಲಿ ನಾನು ಕಂಡ ವಿಚಿತ್ರಗಳು, ಅನುಭವಿಸಿದ ವಿಪರೀತಗಳು, ವಿಪರ್ಯಾಸಗಳು ಪ್ರತಿಯೊಂದು ಕಣ್ಣೆದುರು ಪ್ರತಿಬಿಂಬಿಸ್ತಿತ್ತು. ಸಂಜೆ 6:30ಕ್ಕೆ ಸರಿಯಾಗಿ ಮಾರತ್ಹಳ್ಳಿನಲ್ಲಿ ಸ್ಟಕ್ ಆಗಿದ್ದೀನಿ, ಮಳೆ ನಿಂತ ಮೇಲೆ ಬರ್ತೀನಿ ಅಂತ ಸಾಹಿತ್ಯ ಮೆಸೇಜ್ ಹಾಕಿದ್ಲು. ಆ ಮೆಸೇಜ್ ಓದಿದ ಮೇಲೆ ಮೊಬೈಲ್ ಬದಿಗಿಟ್ಟು ಕಿಟಕಿ ಆಚೆ ಕಳೆದು ಹೋಗ್ಬಿಟ್ಟೆ. ಮಳೆ ನಿಲ್ಲೋವರೆಗೂ ಅವಳನ್ನು ಕಾಯೋದು ಬಿಟ್ಟು ಹೇಳ್ಕೊಳ್ಳುವಂಥ ದೊಡ್ಡ ಕೆಲಸ ಏನೂ ಇರಲಿಲ್ಲ ನನಗೆ. ಸಾಹಿತ್ಯ ಈ ನನ್ನ ಅರ್ಧ ಬದುಕಿನ ಜರ್ನಿಯಲ್ಲಿ ಅರ್ಧ ಪಾಲು ನುಂಗಿದ ರಾಕ್ಷಸಿ ಅವಳು. ಬುದ್ಧಿ ಬಂದಾಗಿನಿಂದಲೂ ಅವಳೊಟ್ಟಿಗೆನೆ ಬೆಳೆದಿರೋ ನೆನಪು ನನಗೆ. ಈಗ ಮೋರ್ ದ್ಯಾನ್ ಎ ಲೈಫ್ ಪಾರ್ಟ್ನರ್, ಶೀಸ್ ಮೈ ರಿಫ್ಲೆಕ್ಷನ್. ಹೆಚ್ಚು ಕಮ್ಮಿ ನನ್ನೆಲ್ಲ ಮಿಸ್ಟೇಕ್ಸ್, ಮಿಸ್ಇಂಟರ್ಪ್ರಿಟೇಷನ್ಸ್, ಪ್ರತಿಯೊಂದನ್ನು ಸರಿಪಡಿಸೋದ್ರಲ್ಲಿ, ತಪ್ಪೇನು ಅಂತ ತಿದ್ದಿ ಹೇಳೋದ್ರಲ್ಲಿ ಶೀಸ್ ಮೋರ್ ದ್ಯಾನ್ ಎನಿಥಿಂಗ್ ಅಂತಾರಲ್ಲ, ಹಾಗೆ ನನ್ನ ನಾಲೆಜ್, ಫೇಮ್, ಮನಿ, ಆ್ಯಸ್ ಎ ಹೋಲ್ ನಾನು ಕೇವಲ 25ನೇ ವರ್ಷಕ್ಕೇನಾದರೂ ಅಚೀವ್ ಮಾಡಿದರೆ ಶೀಸ್ ದಿ ರೀಸನ್. ಪ್ರತಿಯೊಂದನ್ನು ನನ್ನ ಬದುಕಿಗೆ ಗಿಫ್ಟ್ ಮಾಡಿದ ಸೀಕ್ರೆಟ್ ಸ್ಯಾಂಟಾ ಅವಳು. ನಾನು ಇನ್ಸ್ಟಿಂಕ್ಟ್ಗೆ ರಿಯಾಕ್ಟ್ ಮಾಡೋನು, ಅವಳು ಪ್ರತಿಯೊಂದನ್ನು ಯೋಚಿಸಿ ಡಿಸಿಷನ್ ತಗೊಳ್ಳೋಳು. ಸೊ ನಾನು ಎಡವೋ ಸಮಯಕ್ಕೆಲ್ಲ ಬ್ಯಾಲೆನ್ಸ್ ಮಾಡಿ ಪೆಟ್ಟಾಗದ ಹಾಗೆ ನೋಡ್ಕೊಂಡಿದ್ದಾಳೆ. 7 ಗಂಟೆ ಸುಮಾರಿಗೆ ಮಳೆ ನಿಂತು ಮರದ ಎಲೆಗಳು ಮೈ ಕೊಡುವುತ್ತಿದ್ದ ಸಮಯಕ್ಕೆ ಮೋಡಗಳು ಸರಿದು ಚಂದ್ರನ ಬೆಳಕು ಮೂಡೋ ಹಾಗೆ ಬಾಗಿಲ ಮುಂದೆ ಬಂದು ನಿಂತ್ಕೊಂಡಿದ್ಲು. ಬಂದವಳಿಗೆ ನಾನು ಬರ್ತ್ಡೇ ವಿಶ್ ಮಾಡಿದೆ, ಅವಳು ಕೇರ್ ಕೂಡ ಮಾಡಲಿಲ್ಲ. ಓಹ್ ಸಾರಿ, ಹೇಳೋದು ಮರ್ತಿದ್ದೆ, ನಮ್ಮಿಬ್ರದು ಸೇಮ್ ಡೇಟ್ ಆಫ್ ಬರ್ತ್. ಮನೆಯೊಳಗೆ ಬಂದು BBMP, ಬಸ್ ಡ್ರೈವರ್, ಸಿಲ್ಕ್ ಬೋರ್ಡ್ ಪ್ರತಿಯೊಂದಕ್ಕೂ ಬೈದು ಫ್ರೆಶಪ್ ಆಗಿ ಬರೋದ್ರೊಳಗೆ 8 ಗಂಟೆನೇ ಆಗೋಗಿತ್ತು. ನಮ್ಮಿಬ್ಬರಿಗೆ ತುಂಬಾ ಇಷ್ಟ ಇದ್ದ ಅಮೃತವರ್ಷಿಣಿ ಸಿನಿಮಾದ ಹಾಡುಗಳನ್ನು ಮೈಲ್ಡಾಗಿ ಪ್ಲೇ ಮಾಡಿ ಮಾತಾಡೋದಕ್ಕೆ ಕೂತ್ವಿ. ಮೊದಲು ಅಕ್ಷರ ಹೊರಡಿಸಿದ್ದು ಅವಳೆ. ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಬರ್ತ್ಡೇಗೆ ನನ್ನ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಿದ್ರು, ಫ್ರೆಂಡ್ಸು ಲಂಚ್ ಪ್ಲ್ಯಾನ್ ಮಾಡಿದ್ರು, ಅಣ್ಣ ಕಾರ್ ಗಿಫ್ಟ್ ಮಾಡ್ತೀನಿ ಶೋರೂಮ್ ಹತ್ರ ಬಾ ಅಂದಿದ್ರು, ಯಾರಿಗೂ ಕೇರ್ ಮಾಡಿದೆ, ಲೋಫರ್ ಥರ ಮನೇಲಿ ಒಬ್ಬನೇ ಇದೆಯಲ್ಲ ಹೀಗಂದು. ನಾನು ಸೆಲ್ಫ್ ಲವ್ ಮಣ್ಣು ಮಸಿ ಅಂತ ಒಣವೇದ ಅಂತ ಹೊಡೆದು ಸಮಾಧಾನ ಮಾಡಿದೆ. ನನಗೆ ಅಂತ ಫ್ಲೂಟ್ ಗಿಫ್ಟ್ ಮಾಡಿದ್ಲು. ನನಗೇನಾದರೂ ಗಿಫ್ಟ್ ಕೊಡಬೇಕು ಅಂತ ಇದೆಯೋ ಅಥವಾ ಸೆಲ್ಫ್ ಲವ್ ಮಣ್ಣು ಮಸಿ ಅಂದ್ಕೊಂಡು ನಿನಗೆ ನೀನೇ ಏನಾದರೂ ಗಿಫ್ಟ್ ತೊಗೊಂಡ್ಬಿಟ್ಟಿಯೋ ಅಂದ್ಲು. ಅವತ್ತು ನಾನು ಕೊಡಬೇಕು ಅಂತ ಡಿಸೈಡ್ ಮಾಡಿದ ಗಿಫ್ಟನ್ನ ಅವಳಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಅಂತ ಮನಸ್ಸು ಹೇಳ್ತಿತ್ತು. ಆದರೂ ಧೈರ್ಯ ಮಾಡಲೇಬೇಕಿತ್ತು, ನಾನು ಬೇರೆ ಯಾವ ಆಪ್ಷನ್ಸು ಇರಲಿಲ್ಲ ನನಗೆ. ಫರ್ಮ್ ಆಗಿ ಅವಳ ಎರಡು ಕೈಗಳನ್ನು ಹಿಡ್ಕೊಂಡು 5 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಏನಾಯ್ತು, ಯಾಕೋ ನಾರ್ಮಲಾಗಿ ಇಲ್ಲ ನೀನು ಅಂದ್ಲು. ನನಗೆ ಗಂಟ್ಲು ಕಟ್ಟೋದಕ್ಕೆ ಶುರುವಾಯಿತು. ಒಂದಾಸೆ ಪ್ರತಿದಿನ ಹೆಚ್ಚಾಗ್ತಿದೆ, ಇವತ್ತು ನೆನೆದಲ್ಲ, ಸುಮಾರು 5 ವರ್ಷಗಳ ಹಿಂದೆನೆ ಅನ್ನಿಸ್ತಿತ್ತು ನನಗೆ. ಆದರೆ ಕೈನಲ್ಲಿ ಅಷ್ಟೊಂದು ಹಣ ಇಲ್ಲ ಆ್ಯಂಡ್ ಅದು ರೈಟ್ ಏಜ್ ಅಲ್ಲ ಅನ್ನಿಸ್ತು. ಬಟ್ ಈಗ
ಮಾತಾಡೋದಕ್ಕೆ ನಾಲ್ಗೆ ಹಿಂದೇಟ್ ಹಾಕ್ತಾ ಇತ್ತು. ಮೆದುಳು ನೀನು ನಿಜವಾಗ್ಲೂ ಹುಚ್ಚು ಕನಸನ್ನ ಈಡರ್ಸ್ಕೊಳ್ಳೇಬೇಕಾ ಅಂತ ಕ್ವಶ್ಚನ್ ಮಾಡ್ತಿತ್ತು. ಆದ್ರೆ ಮನಸ್ಸು ಯಾರ ಮಾತಿಗೂ ಬೆಲೆ ಕೊಡೋ ಸ್ಥಿತಿಲಿ ಇರಲಿಲ್ಲ. ಸಾಹಿತ್ಯ, ನನ್ನ ಬಿಟ್ಟು ಬದುಕೋ ಶಕ್ತಿ ಇದೆಯಾ ನಿನಗೆ ಅಂದೆ. ಹ್ಮ್, ಇದೆ. ನೀನು ಬಿಟ್ರೆ ಬದುಕೇ ಇಲ್ಲ ಅಂತ ಫಿಲ್ಮಿ ಡೈಲಾಗ್ಸ್ ಎಲ್ಲ ಹೊಡಿಯೋಕ್ ಬರೋಲ್ಲ ನನಗೆ. ನೀನಿದ್ರೂ ಬದುಕ್ತೀನಿ, ಇಲ್ಲದೇ ಇದ್ರೂ ಬದುಕ್ತೀನಿ. ಮೆಂಟಲ್ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗ್ಬೋದು, ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನಿನ್ನೇನು ಮಾತನಾಡಬೇಕು ಅನ್ನೋ ಅಷ್ಟರಲ್ಲಿ ಅವಳೇ ಮಾತಾಡೋಕ್ಕೆ ಶುರು ಮಾಡಿದ್ಲು. ನೀನು ಏನು ಹೇಳಬೇಕು ಅಂತ ಇದೆಯಾ ಅದು ನನಗೆ ಗೊತ್ತು. ವಾರಕ್ಕೊಂದ್ಸತಿ ನೀನು ಬರೆಯೋ ಡೈರಿನ ಕದ್ದು ಓದೋ ಚಟ ಇದೆ ನನಗೆ. ಐ ನೋ ಇಟ್ಸ್ ಯುವರ್ ಪರ್ಸ್ನಲ್ ಡೈರಿ, ಆದರೂ ಸುಮಾರು 3 ವರ್ಷದಿಂದ ಕದ್ದು ಓದ್ತಿದ್ದೀನಿ ನಾನು. ಅವಳು ಹೀಗೆ ಹೇಳಿದಾಗ ಇಷ್ಟು ಕಾಲ ಒಟ್ಟಿಗಿದ್ರೂ ಡೌಟ್ ಬರದ ಹಾಗೆ ಹೇಗೆ ನನ್ನ ಪರ್ಸ್ನಲ್ ಡೈರಿ ಓದಿದ್ಲು ಅಂತ ಆಶ್ಚರ್ಯ ಆಯಿತು. ಹೆಣ್ಣಿಗೆ ಸಾಸಿವೆ ಡಬ್ಬದಲ್ಲಿ 1,000 ನೋಟುಗಳನ್ನು ಬಚ್ಚಿಡೋದು ಗೊತ್ತು, ಬಚ್ಚಿಟ್ಟ ಮನಸ್ಸಿನ ಮಾತುಗಳನ್ನು ಹೆಕ್ಕಿ ಹೊರಗಡೆ ತೆಗೆಯೋದು ಗೊತ್ತು. ನೀನು ಲಾಂಗ್ ವಾಕ್ ಅನ್ನೋ ಟ್ರಾವೆಲಾಗಿ ಬರೀಬೇಕು ಅಂತಿದೆಯಾ, ಅದಕ್ಕೆ ನಡೆದುಕೊಂಡು 1/2 ಇಂಡಿಯಾ ರೌಂಡ್ ಹೊಡಿಬೇಕು ಅಂತಿದೆಯಾ, ಅಷ್ಟೇ ತಾನೇ? ಹೀಗಂದ್ಲು. ನಾನು ಹೌದು ಅಂದೆ. ನಿನಗೇನಾದರೂ ಹುಚ್ಚಿಡ್ದಿದೆಯಾ? 1 ವರ್ಷ ಯಾರ ಕಾಂಟ್ಯಾಕ್ಟು ಮಾಡಿದೆ, ಎಲ್ಲ ವರ್ಕು ಫೇಮು ಪ್ರತಿಯೊಂದನ್ನು ನೀರ್ಪಾಲು ಮಾಡಿ ನಡೆದುಕೊಂಡು ದೇಶ ಸುತ್ತೀನಿ ಅಂತಿದೆಯಲ್ಲ. ನನ್ನ 15ನೇ ವಯಸ್ಸಿನಲ್ಲಿ ಲಡಾಖ್ಗೆ ಬೈಕ್ ರೈಡಲ್ಲಿ ಹೋಗಿದ್ದ ಅಪ್ಪ ಅಮ್ಮ ಜೀವಂತವಾಗಿ ವಾಪಸ್ಸು ಬರದೇ ಇದ್ದಾಗ ವಿಚಲಿತನಾಗಿದ್ದೆ. ಅಪ್ಪ ಕಟ್ಟಿದ್ದ ಹಾಸ್ಪಿಟಲ್ ಬೃಹದಾಕಾರವಾಗಿ ಬೆಳೆದು ನಿಂತಿತ್ತು. ಡಾಕ್ಟರ್ಸೇ ತುಂಬಿರೋ ನನ್ನ ಫ್ಯಾಮಿಲಿಲಿ ನಾನು ಡಾಕ್ಟರ್ ಆಗಿ ಆ ಹಾಸ್ಪಿಟಲ್ನ ನೆಕ್ಸ್ಟ್ ಜನ್ರೇಷನ್ಗೂ ತಗೊಂಡು ಹೋಗ್ತೀನಿ ಅಂತ ಕನಸು ಕಾಣ್ತಿದ್ರು. ನನಗೆ ಮೆಡಿಕಲ್ ಫೀಲ್ಡ್ ಇರಲಿ, ಸೈನ್ಸ್ ಕೂಡ ಸನಿಹ ಬರಲಿಲ್ಲ. ಸಾಹಿತ್ಯ, ಸಂಗೀತ, ನಾಟಕ, ಪೇಂಟಿಂಗ್ ಇವೆಲ್ಲ ಬಾಚಿ ತಪ್ಕೊಂಡ್ಬಿಟ್ವು. ಹಾಗೆ ಅದೇ ಫೀಲ್ಡ್ನಲ್ಲೇ ಜರ್ನಿ ಶುರು ಮಾಡಿದೆ. ತುಂಬ ಬೇಗ ಹೆಸರು, ಹಣ ಎಲ್ಲ ಮಾಡಿದೆ. ನನ್ನ 23ನೇ ವಯಸ್ಸಿಗೆ ಗ್ರ್ಯಾಮಿ ಅವಾರ್ಡ್ ಕೂಡ ಸಿಕ್ತು. ಎಲ್ಲ ಹೈಪಲ್ಲಿದ್ದ ಟೈಮ್ ಅದು. ಬಟ್ ಅಪ್ಪ ಅಮ್ಮ ಲಡಾಖ್ಗೆ ಬೈಕ್ ರೈಡ್ ಹೋದವರು ಆ ರೂಟ್ ಮ್ಯಾಪು, ಡೈರಿ, 1/2 ಸುಟ್ಟಿದ್ದ ಬ್ಯಾಗ್ ಬಿಟ್ಟರೆ ನೆನಪಿಗಂತನೂ ಬೇರೇನನ್ನು ಉಳಿಸಿರಲಿಲ್ಲ ನನಗೆ. ಆ ಮ್ಯಾಪ್ ನೋಡಿದಾಗಲೆಲ್ಲ ಸೇಮ್ ರೂಟಲ್ಲಿ ನಾನು ಬೈಕ್ ರೈಡ್ ಹೋಗಬೇಕು. ಅವರು ಸ್ಟೇ ಆಗಿದ್ದ ರೆಸಾರ್ಟ್ಸ್, ರೂಮ್ಸ್, ಅವರು ಊಟ ಮಾಡಿದ ರೆಸ್ಟೋರೆಂಟ್ಸ್, ಸಣ್ಣ ಹೋಟೆಲು, ಟೀ ಪಾಯಿಂಟು, ಕೆಫೆ, ಎಲ್ಲ ಕಡೆ ನಾನು ಹೋಗಬೇಕು ಅನ್ನಿಸ್ತಿತ್ತು. ಅಪ್ಪನ ಡೈರಿಯಲ್ಲಿ ಅವರು ಜಗತ್ತಿಂದ ಮರೆಯಾಗೋಕ್ಕೆ 1 ತಾಸಿನ ಮುಂಚಿನ ಘಟನೆಗಳವರೆಗೂ ಪ್ರತಿಯೊಂದನ್ನು ಬರೆದಿಟ್ಟಿದ್ರು. ಆ ಡೈರಿ ಅನ್ನೋ ಡ್ರಗ್ಗೆ ನಾನು ಅಡಿಕ್ಟ್ ಆಗಿದ್ದೆ. ಅಪ್ಪನ ಡಾಕ್ಟರ್ ದೇಹದಲ್ಲಿ ಒಬ್ಬ ರೈಟರ್ ಅಡಗಿದ್ದ ಅಂತ ಅವರು ಸತ್ತ ಮೇಲೆ ನನಗೆ ಗೊತ್ತಾಗಿದ್ದು. ಅಪ್ಪನ ಡೈರಿ ಅನ್ನೋ ಡ್ರಗ್ ನನ್ನ ಹುಚ್ಚನನ್ನಾಗಿ ಮಾಡಿತು, ವಿಚಿತ್ರವಾದ ಲಾಂಗ್ ವಾಕ್ ಪ್ಲ್ಯಾನನ್ನು ಕೊಡ್ತು. ಎಸ್, ಬ್ಯಾಂಗ್ಳೂರ್ ಟು ಲಡಾಖ್ ನಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. 1 ವರ್ಷ ಅದಕ್ಕಾಗಿ ಟೈಮ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಪ್ರತಿದಿನ ಅದಕ್ಕೆ ಬೇಕಾದ ಪರ್ಫೆಕ್ಟ್ ಪ್ಲ್ಯಾನ್, ಪ್ರಿಕಾಷನ್ಸ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ನೀಡ್ಸ್, ಪ್ರತಿಯೊಂದನ್ನು ಯಾರಿಗೂ ಹೇಳದ ಹಾಗೆ ಡೈರಿನಲ್ಲಿ ಬರೆದಿಟ್ಟಿದ್ದೆ. ಆದರೆ ಆ ಡೈರಿನ ನಾನು ಓದಿದ್ದೀನಿ ಅಂತ ಸಾಹಿತ್ಯ ಹೇಳಿದಾಗ ಐ ವಾಸ್ ಸ್ಟನ್ಡ್. ಯಾಕಂದರೆ ನನ್ನ ಲಾಂಗ್ ವಾಕ್ ಪ್ಲ್ಯಾನಿಂಗ್ನ ಪ್ರತಿಯೊಂದು ಹಂತಗಳು ಅವಳಿಗೆ ಗೊತ್ತಿತ್ತು. ಆ್ಯಂಡ್ ಅವಳಿಗೆ ಪ್ರತಿಯೊಂದು ಗೊತ್ತಿತ್ತು ಅಂತ ನನಗೆ ಅನುಮಾನ ಬರದ ಹಾಗೆ ಮೈಂಟೈನ್ ಮಾಡಿದ್ಲು. ರಾತ್ರಿ ಊಟ ಮುಗಿಸಿ ಡೈನಿಂಗ್ ಟೇಬಲ್ ಮೇಲೆ ಇಬ್ಬರ ಉಸಿರಾಟದ ಶಬ್ದ ವ್ಯಾಪಿಸುವಷ್ಟು ಮೌನವಾಗಿದ್ವಿ. ಅವಳಿಗೆ ಗೊತ್ತಿತ್ತು ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ನಾನು ಈ ನಿರ್ಧಾರನ ಕೈ ಬಿಡೋಲ್ಲ ಅಂತ. ಯಾಕಂದರೆ ಪ್ರತಿಯೊಂದಕ್ಕೂ ಇನ್ಸ್ಟಿಂಕ್ಟ್ಗೆ ಬಿಹೇವ್ ಮಾಡ್ತಿದ್ದ ನಾನು ಇದನ್ನು ಮಾತ್ರ ಪ್ಲ್ಯಾನ್ ಮಾಡಿ ಕೂತಿದ್ದೆ. ಜೋರಾಗಿ ಉಸಿರನ್ನ ಎಳ್ಕೊಂಡ್ಲು. 1 ವರ್ಷ ಊರೆಲ್ಲ ತಿರುಗಿ ಲಡಾಖ್ಗೆ ಹೋಗ್ತೀಯಾ, ಓಕೆ, ನಡ್ಕೊಂಡು ಹೋಗೋದು ಸರಿ, ಬಟ್ ಯಾರಿಗೂ ಕಾಂಟ್ಯಾಕ್ಟ್ ಸಿಗದೆ ಮೊಬೈಲು ತಗೊಳ್ದೆ ಹೋಗ್ತೀನಿ ಅಂತಿದೆಯಲ್ಲ, ಇದು ನಿನಗೆ ಓವರ್ ಅನ್ನಿಸ್ತಿಲ್ವಾ ಅಂದ್ಲು. ಸಾಹಿತ್ಯ, ಇದು ನನ್ನ ದೊಡ್ಡ ಕನಸು. ನಿನ್ನ ಫೋನ್ ನಂಬರ್ ನನ್ನ ತಲೆಯಲ್ಲಿ ಫೀಡ್ ಆಗಿದೆ. ಏನಾದರೂ ಅನಾಹುತ ಆದರೆ ಆರ್ ಅರ್ಧಕ್ಕೆ ನಿಲ್ಲಿಸಬೇಕು ಅಂತ ನನಗೇನಾದರೂ ಅನ್ನಿಸಿದ್ರೆ ತಕ್ಷಣ ನೀನು ಕಾಲ್ ಮಾಡ್ತೀನಿ. ಡೋಂಟ್ ವರಿ. ಏನೋ ಮಾಡಿ ಸರ್, ಬಟ್ ಒಬ್ಬರೇ ಯಾಕೆ ಹೋಗ್ತಿದ್ದೀರಾ? ನಾನು ಜೊತೆಗೆ ಬರ್ತೀನಿ, ಒಟ್ಟಿಗೆ ಹೋಗೋಣ. ಹೀಗಂದ್ಲು. ನಾನು ಏನನ್ನೋ ಹುಡ್ಕೊಂಡು ಹೊರಟಿರೋದು. ಹೆಣ್ಣನ್ನೋ ಮಾಯೆ ಜೊತೆಗಿದ್ರೆ ಬೆಳಕಿದ್ರೂ ಕಣ್ಣಿಗೆ ಕತ್ತಲು ಆವರಿಸ್ಕೊಳ್ಳುತ್ತೆ. ಮೈ ಮರೆಯೋದಕ್ಕೆ ಇಷ್ಟ ಇಲ್ಲ ನನಗೆ. ನಾನೆಲ್ಲೋ ಕಳೆದು ಹೋಗಿದ್ದೀನಿ ಅನ್ನಿಸ್ತಿದೆ. ಇದು ನನ್ನನ್ನು ನಾನು ಹುಡುಕೋ ಪರಿ ಅಡ್ಡ ಬರಬೇಡ ಪ್ಲೀಸ್. ತಂದೆ ನಿನಗೆ ದೊಡ್ಡ ನಮಸ್ಕಾರ, ಏನೋ ಮಾಡು, ಬಟ್ ಅದೇನೋ ಹುಡುಕ್ಬೇಕು ಅಂತಿದೆಯಲ್ಲ, ಅದೇನಾದರೂ ಅರ್ಧ ದಾರಿಲೇ ಸಿಕ್ಕರೆ ನನ್ನನ್ನು ಕರೆಯೋದು ಮಾತ್ರ ಮರಿಬೇಡ, ಬದುಕಿರ್ತೀನಿ ಅಂತ ಹೇಳಿದ್ಲು. ನಾನು ಲಾಂಗ್ ವಾಕ್ನ ಪ್ಲ್ಯಾನ್ ಮಾಡಿದ್ದು ಜನವರಿ 1st 2016. ಸೊ ಇನ್ನು 3 ತಿಂಗಳು
ವಿಪರೀತ ಸ್ಟಡಿ ಮಾಡಬೇಕಿತ್ತು. ಸೇಫ್ಟಿ, ವೆದರ್ ಕಂಡೀಷನ್ಸ್, ಎಮರ್ಜೆನ್ಸಿ ಪರ್ಚೇಸ್, ಎಕ್ವಿಪ್ಮೆಂಟ್ಸ್, ಪ್ರತಿಯೊಂದನ್ನು ನಾನು ರೆಡಿ ಮಾಡ್ಕೋಬೇಕಿತ್ತು. ಆದರೆ ಆ 3 ತಿಂಗಳಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೋ ಅಂಥದ್ದೊಂದು ಘಟನೆ ನಡೆದ್ಬಿಡ್ತು. October 2, 2015 ನನ್ನ ಬದುಕಿನ ಕ್ಯಾಲೆಂಡರ್ನಲ್ಲಿ ಬ್ಲ್ಯಾಕ್ ಡೇ.